ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೋವಿಡ್ ಲಾಕ್ಡೌನ್ ಪರಿಹಾರ ಬಾಕಿ ಇರುವ ಕಟ್ಟಡ ಕಾರ್ಮಿಕರಿಗೆ ಕೂಡಲೇ ನೀಡಿ ಆನ್ಲೈನ್ ನೋಂದಣಿ ಅರ್ಜಿಗಳು ಪರಿಶೀಲನೆಯಾಗಬೇಕು. ಸ್ಕಾಲರ್ಶಿಪ್ ಬಾಕಿ ಇರುವ ಅರ್ಜಿಗಳು ಕೂಡಲೇ ವಿಲೇವಾರಿಯಾಗಬೇಕು. ಸ್ಕಾಲರ್ಶಿಪ್ ಬಾಕಿ ಇರುವ ಅರ್ಜಿಗಳನ್ನು ಕೂಡಲೇ ವಿಲೇವಾರಿಯಾಗಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮಂಗಳೂರಿನಲ್ಲಿ ಸಿಐಟಿಯು ವತಿಯಿಂದ ಧರಣಿ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕಟ್ಟಡ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯ್ಕ ಅವರು ಲಾಕ್ಡೌನ್ ಸಂದರ್ಭ ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ 5000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ. ಆದರೆ ಲಾಕ್ಡೌನ್ ಕಳೆದು ತಿಂಗಳು ಕಳೆದರೂ ಇನ್ನು ನಮ್ಮ ಖಾತೆಗೆ ಹಣ ಬಿದ್ದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರು 75 ದಿನ ಬೇಲೆ ಚಂದೆ ಬಾರಿ ಬಂಗೋಡು ದಿನದಚ್ಚಿನಂಜಿನ ಸಂದರ್ಭ ಒಂದು ಮೇಟ ಕಟ್ಟಡ ಕಾರ್ಮಿಕರೇ ಬೇಲೆ ಹಚ್ಚಿ अक्न इला बीड़ी कटोर अतने बेते बेले पोपर आेले अब ना सदर्भड़ अतु बदकनी पंपड़ी प्रश्न अतटे सीडब्ल्यूएफ राज्य समिति अंजने केंद्र समिति लॉकडाउन परिहार कुरू पंपले को होराट बंदी भागवाद केंद्र सरकार 1000 रूपये पास बंद 1000 पास पंपना अब सरीजी पंपले को राज्य समिति मुखंड नम मान्य बी एस यद्यूरपन एचरी मलपड़ पंपन सदर्भ राज्य सरकार 1000 रूपये पास बनते अंत 8000 रूपये मुझे तिंगलो कार्मिक पंपन परहार राज्य सरकार पड़ो आईता सूचित आ सदर्भ 1000 रूपये केंद्र सरकार 1000 रूपये राज्य सरकार अकौंट कार्मिक खाते बूर्ण शुरुआन अवल एंच बूर्ण ಏರಿ ಲಾಸ್ಟ್ ಟರ್ಮ್ ಡು ನೊಂದೋನಿ ಮಂತೇರ ಆನ್ಲೈನ್ ಮೂಲಕ ನೊಂದೋನಿ ಮಂತೇರ ಅತ್ಲೇಗೆ ಕಾಸು ಅತ್ಲ ಅಕೌಂಟ್ ಉಪೋರ್ಡು 1000 ರೂಪಾಯಿ 2000 ರೂಪಾಯಿ ಈ ತರಡು.